ಸರ್ ಹಿಜಾಬ್ ಬ್ಯಾನ್ ಅಂತ ಯಾವುದ್ರಲ್ಲೂ ಬಂದಿಲ್ಲ ಯಾಕೆ ಕೋರ್ಟಲ್ಲೂ ಬಂದಿದ್ರಾ ನಾವು ಹೇಗೆ ಮುಂದೆ ಮೊದಲು ಬರ್ತಿದ್ವಿ ಈಗ ಬರ್ತಿದ್ದೀವಿ ಬರ್ಲಿಕ್ಕೆ ನಮಗೆ ಅಲೋ ಮಾಡಬೇಕು ಅವರು ಪೊಲೀಸ್ ಅವರು ಸಪೋರ್ಟ್ ಮಾಡಲ್ಲ ಇಲ್ಲಿ ರೋಡ್ ಮೇಲೆ ನಿಲ್ಲಂಗಲ್ಲ ಅಂತ ಹೇಳ್ತಿದ್ದಾರೆ ಕಾಲೇಜಲ್ಲೂ ಅಲೋ ಮಾಡಲ್ಲ ನಾವೆಲ್ಲ ಹೋಗ್ಬೇಕು ಸಾಯ್ಬೇಕಾ ಹೋಗಿ ಸಾಯ್ಬೇಕಾ ಸರ್ ಹೋಗಿ ಎಜುಕೇಶನ್ ಮಿನಿಸ್ಟರ್ ಅಶ್ವಥ್ ನಾರಾಯಣ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಯೂನಿಫಾರ್ಮ್ ಅಲ್ಲೋ ಅವರಿಗೆ ಯೂನಿಫಾರ್ಮ್ ಕಂಪಲ್ಸರಿ ಇಲ್ಲ ಅವರಿಗೆ ಇಷ್ಟವಾದ ಏನು ಹಾಕಬೇಕೋ ಅದು ಹಾಕೊಂಡು ನಾವೇನು ಬುರ್ಕ ಹಾಕೊಂಡು ಕೂರ್ತಿದೀವ ಅಲ್ಲಿ ನಕಾಬ್ ಹಾಕೊಂಡು ಕೂರ್ತಿದೀವ ಬರೀ ಬರೀ ನಮ್ಮ ಸ್ಟಾಲ್ ಹಾಕೊಂಡು ಕೂತಿರೋದು ಹಿಜಾಬ್ ಅದು ಏನಕ್ಕಂದ್ರೆ ನಮ್ಮ ಇಸ್ಲಾಂನಲ್ಲಿ ಇದೆ ನಮಗೆ ನಮ್ಮ ಹೆದೆ ಮತ್ತು ನಮ್ಮ ಕೂದಲನ್ನು ಕವರ್ ಮಾಡಬೇಕಂತ ಅವರು ಬಿಂದಿ ಹಾಕೊಂತಾರೆ ಅವರು ತುಂಬಾ ಪೂಜೆಗಳು ಸೆಲೆಬ್ರೇಟ್ ಮಾಡ್ತಾರೆ ನಾವು ಮಲ್ಟಿಕಲ್ಚರಲ್ ಕಂಟ್ರಿ ನಮ್ಮ ಇಂಡಿಯಾ ಇಸ್ ಫೇಮಸ್ ಫಾರ್ ಮಲ್ಟಿಕಲ್ಚರಲ್ ಕಂಟ್ರಿ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅವರು ನಮಗೆ ರೆಸ್ಪೆಕ್ಟ್ ಮಾಡಬೇಕು ನಮ್ಮೇನ್ ಪೀಸ್ ಆಫ್ ಕ್ಲಾತ್ ಇಂದ ಅವರಿಗೆ ಮುಳ್ಚುಚ್ಚತ್ತ ಸರ್ ಅವರಿಗೆ ಎಫೆಕ್ಟ್ ಆಗುತ್ತಾ ನಮ್ಮ ಕೂದಲು ನೋಡಿನೇ ಅವ್ರು ನಮಗೆ ಪಾಠ ಮಾಡಬೇಕಾ ಇಲ್ಲ ಸರ್ ನಾವು ಮಾಡಲ್ಲ ನಾವು ಮಾಡಲ್ಲ ಒಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಲೇಟ್ ಎ ಪಿ ಜೆ ಅಬ್ದುಲ್ ಕಲಾಂ ಆಜಾದ್ ಅವ್ರ ಒಂದು ಮರಣವಾದ ದಿನ ಅವ್ರು ಬರೆದಿಟ್ಟಿದ್ರು ನಾನು ಮರಣ ಆಗುವ ದಿನ ಯಾರಿಗೂ ರಜೆ ಕೊಡಬಾರ್ದು ಅಂತ ಆದ್ರೆ ಇದು ಸಿಲ್ಲಿ ಸಿಲ್ಲಿ ಒಂದು ಹಿಜಾಬಿಗೆ ಇಷ್ಟು ದಿನ ರಜೆ ಕೊಟ್ಟು ನಮ್ಮ ಎಜುಕೇಶನ್ ನ ಸಫರ್ ಮಾಡಿಸಿ ನಮ್ಮ ಎಕ್ಸಾಮ್ಸ್ ಸರ್ ಮಾರ್ಚ್ ಅಲ್ಲಿ ಮಾರ್ಚ್ ಫಿಫ್ತ್ ತನಕ ಏನು ಆರ್ಡರ್ ಇಲ್ಲ ಬರಂಗಿಲ್ಲ ಅಂತೆ ಕಾಲೇಜಿಗೆ ಕ್ಲಾಸ್ ಕೂರ್ತಿದೀವಿ ಬೆಂಚ್ ಮೇಲೆ ಎದ್ದೆದ್ದು ಕಳಿಸ್ತಿದ್ದಾರೆ ಹೋಗಿ ಅಲೋ ಇಲ್ಲ ಹೋಗಿ ಅಲೋ ಅಂತ ನಾವೇನ್ ಸಾಯ್ಬೇಕಾ ಸರ್ ಹೋಗಿ ನಾವು ಸ್ಟೂಡೆಂಟ್ಸ್ ಅಲ್ಲ ನಾವು ಫೀಸ್ ಕಟ್ಟಿಲ್ವಾ ನಮಗೇನೆ ಒಂದು ರೂಲ್ಸ್ ಅವರಿಗೂ ಒಂದು ರೂಲ್ಸ್ ಹೇಳ್ತಾರೆ ನಿಮಗೆ ಎಜುಕೇಶನ್ ಬೇಕಾ ಅಥವಾ ಹಿಜಾಬ್ ಬೇಕಾ ಅಂತ ಅಪ್ಪ ಅಮ್ಮ ಮಗಳಿಗೆ ಕೇಳೋ ಹಾಗೆ ನಿನಗೆ ಅಪ್ಪ ಬೇಕಾ ಅಮ್ಮ ಇಷ್ಟನಾ ಅಪ್ಪ ನಿನಗೆ ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ ಅಂತ ಅಮ್ಮ ಬೇಕಾ ಆ ಮಗು ಏನ್ ಹೇಳತ್ತೆ ಸರ್ ಆ ಮಗು ಏನ್ ಹೇಳತ್ತೆ ನನಗೆ ಇಬ್ರು ಬೇಕು ಅಂತ ಹೇಳತ್ತೆ ಹಾಗೆ ನಮಗೂ ನಮ್ಮ ರಿಲಿಜನ್ ಬೇಕು ನಮ್ಮ ಎಜುಕೇಶನ್ ಬೇಕು ಬೇಕೇ ಬೇಕು ಸರ್ ನಾವು ಯಾವ ಕಾರಣಕ್ಕೂ ಬಿಟ್ಕೊಳ್ಳಲ್ಲ ಸರ್ ಯಾವ ಕಾರಣಕ್ಕೂ ಬಿಟ್ಕೊಳ್ಳಲ್ಲ